ಆತನಿಗಿನ್ನೂ 13 ವರ್ಷ. ಈ ಸಣ್ಣ ವಯಸ್ಸಿಗೆ ಗಾಲ್ಫ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಹೆಸರು. ಆತ ಈ ಕ್ರೀಡೆಯಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾನೆ. ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಲೇ ಇರುವಂತಹ ಈ ಭಾರತೀಯನಿಗೆ ಜಗತ್ತಿನಾದ್ಯಂತ ಅಭಿಮಾನಿಗಳಿದ್ದಾರೆ. ಈ ಬಾಲಕನ ಕ್ರೀಡಾ ಸಾಧನೆ ಕುರಿತು ಒಂದು ವರದಿ ಇವತ್ತಿನ ಪಾಸಿಟಿವ್ ನ್ಯೂಸ್ನಲ್ಲಿ. 2013ರಲ್ಲಿ ಕಿರಿಯರ ಗಾಲ್ಫ್ ವರ್ಲ್ಡ್ ಮಾಸ್ಟರ್, 2015ರಲ್ಲಿ ಕಿರಿಯರ ಗಾಲ್ಫ್ ವರ್ಲ್ಡ್ ಮಾಸ್ಟರ್, 2016ರಲ್ಲಿ ಯುರೋಪಿಯನ್ ಕಿರಿಯ ಚಾಂಪಿಯನ್ಶಿಪ್, 2017ರಲ್ಲಿ ವೆಸ್ಟ್ ಬೆಂಗಾಲ್ ಕಿರಿಯ ಗಾಲ್ಫ್ ಚಾಂಪಿಯನ್ಶಿಪ್. ಗಾಲ್ಫ್ ಇದು ಒಂದು ರೋಮಾಂಚನಕಾರಿ ಕ್ರೀಡೆ. ಇದು ಶಕ್ತಿ, ಯುಕ್ತಿ, ಚಾಕಚಕ್ಯತೆಯನ್ನ ಬೇಡುತ್ತೆ, ಜೊತೆಗೆ ದುಬಾರಿ ಕೂಡ. ಆದ್ದರಿಂದಲೇ ಇದನ್ನ ಹೆಚ್ಚು ಮಂದಿ ಆಡಲು ಆಗೋದಿಲ್ಲ. ಇಂಥದ್ದೊಂದು ಕ್ರೀಡೆಯಲ್ಲಿ ಕೇವಲ 13 ವರ್ಷದ ಈ ಪುಟ್ಟ ಬಾಲಕ ಜಗತ್ತೇ ನಿಬ್ಬೆರಗಾಗುವ ಸಾಧನೆ ಮಾಡುತ್ತಿದ್ದಾನೆ. ಇದುವರೆಗೂ 100ಕ್ಕೂ ಹೆಚ್ಚು ಟೂರ್ನಮೆಂಟ್ಗಳಲ್ಲಿ ವಿಜಯ ಸಾಧಿಸಿದ್ದಾನೆ. ಗಾಲ್ಫ್ ಕ್ರೀಡೆಯಲ್ಲಿ ಪ್ರಪಂಚದಲ್ಲಿಯೇ 14ನೇ ರ್ಯಾಂಕ್ನಲ್ಲಿದ್ದಾನೆ. ಶುಭಂ ಜಗಲನ್ ಪಾಣಿಪತ್ ಸಮೀಪದ ಇಶ್ರಾತ್ ಗ್ರಾಮದ ನಿವಾಸಿ. ಈತ 5 ವರ್ಷದವನಾಗಿದ್ದಾಗಲೇ ಗಾಲ್ಫ್ ಕ್ರೀಡೆ ಆಡಲು ಆರಂಭಿಸಿದ್ದ. ಇದು ಕೂಡ ಅಚ್ಚರಿ ಪಡುವಂತಹ ವಿಷಯ, ಯಾಕಂದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನ ಇಂಥ ಕ್ರೀಡೆ ಆಡುವುದಕ್ಕೆ ಕಳಿಸೋದಿಲ್ಲ. ಆದ್ರೆ ಈತನ ತಂದೆ ತಾಯಿ ಈ ಬಗ್ಗೆ ಆತಂಕ ಪಡಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ಕ್ರೀಡಾರಂಗಕ್ಕೆ ಬಂದಿದ್ದು ಹೇಗೆ ಅನ್ನೋದು ಅನೇಕರಿಗೆ ಆಶ್ಚರ್ಯದ ಸಂಗತಿ. ತಮ್ಮ ಮಗ ಒಬ್ಬ ಗಾಲ್ಫ್ ಪಟು ಆಗಬಹುದು ಅಂತ ಆತನ ಪೋಷಕರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಈತ ಒಬ್ಬ ಕುಸ್ತಿಪಟು ಆಗಬಹುದು ಅನ್ನೋದು ಅವರ ಎಣಿಕೆಯಾಗಿತ್ತು. ಕಾರಣ ಏನಂದ್ರೆ ಇಶ್ರಾತ್ ಗ್ರಾಮದಲ್ಲಿ ಹೆಸರಾಂತ ಕುಸ್ತಿಪಟುಗಳಿದ್ದಾರೆ. ಇದು ಅತಿ ಹೆಚ್ಚು ಕುಸ್ತಿಪಟುಗಳನ್ನ ಹೊಂದಿರೋ ಪುಟ್ಟ ಗ್ರಾಮ. ಇವರ ಗ್ರಾಮದಲ್ಲಿ ಅನಿವಾಸಿ ಭಾರತೀಯ ಕಪೂರ್ ಸಿಂಗ್ ಅವರು ಗಾಲ್ಫ್ ಕ್ರೀಡಾ ಅಕಾಡೆಮಿ ಸ್ಥಾಪಿಸಿದ್ರು. ಅದು ಶುಭಂ ಜಗಲನ್ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಿತು. ಕಪೂರ್ ಸಿಂಗ್ ಅವರು ತಮ್ಮ ಅಕಾಡೆಮಿಯಲ್ಲಿ ಸ್ಥಳೀಯ ಬಾಲಕರಿಗೂ ಶುಲ್ಕರಹಿತ ಅವಕಾಶ ನೀಡಿದ್ರು. ಇದು ಶುಭಂ ಕಪೂರ್ ಗಾಲ್ಫ್ ಕ್ರೀಡಾ ಅಂಗಳದೊಳಗೆ ಹೆಜ್ಜೆ ಇರಿಸಲು ಸಾಧ್ಯವಾಯಿತು. ಆದ್ರೆ ಇಲ್ಲಿ ಹೆಜ್ಜೆ ಇಡುತ್ತಾ ಸಾಗಿದ್ದು ಈತನೊಬ್ಬನೇ ಮಾತ್ರ. ದುರಾದೃಷ್ಟವಶಾತ್ ಸೂಕ್ತ ಸ್ಪಂದನೆ ದೊರಕದ ಕಾರಣ ಕೇವಲ 2 ತಿಂಗಳಲ್ಲಿ ಅಕಾಡೆಮಿ ಬಂದಾಯಿತು. ಈ ಸಂದರ್ಭ ಶುಭಂ ಪೋಷಕರನ್ನ ಕಂಡ ಕಪೂರ್ ಸಿಂಗ್, ನಿಮ್ಮ ಹುಡುಗನ ಗಾಲ್ಫ್ ಶಿಕ್ಷಣ ಮುಂದುವರಿಸಿ, ಈ ಕ್ಷೇತ್ರದಲ್ಲಿ ಆತನಿಗೆ ಉಜ್ವಲ ಭವಿಷ್ಯವಿದೆ ಎಂದಿದ್ರು. ಗಾಲ್ಫ್ ಅಕಾಡೆಮಿ ಮುಚ್ಚಿದ್ರೂ ಶುಭಂ ಅಭ್ಯಾಸ ಮಾತ್ರ ನಿಲ್ಲಿಲ್ಲ. ಈತನ ತಂದೆ ತಮ್ಮ ಮನೆಯ ವಿಶಾಲ ಅಂಗಳದಲ್ಲಿ ಪುಟ್ಟದೊಂದು ಗಾಲ್ಫ್ ಅಂಗಳ ಸ್ಥಾಪಿಸಿದ್ರು. ಮಗ ಅಭ್ಯಾಸ ಮಾಡಲು ಅನುಕೂಲ ಮಾಡಿಕೊಟ್ರು. ಜೊತೆಗೆ ಕಂಪ್ಯೂಟರ್ ತಂದುಕೊಟ್ಟು ಅಂತರ್ಜಾಲದಲ್ಲಿ ಗಾಲ್ಫ್ ಕ್ರೀಡೆಯನ್ನ ನೋಡುವ, ಅಭ್ಯಾಸ ಮಾಡುವ ಅವಕಾಶ ಕಲ್ಪಿಸಿಕೊಟ್ರು. ಇದಲ್ಲದೆ ವಾರಾಂತ್ಯದಲ್ಲಿ ಗ್ರಾಮದಿಂದ ಬಹು ದೂರ ಇದ್ದ ಕರ್ನಲ್ ಗಾಲ್ಫ್ ಕೋರ್ಸ್ಗೆ ಹೋಗಿ ಅಭ್ಯಾಸ ನಡೆಸೋದಕ್ಕೆ ಶುರು ಮಾಡಿದ್ರು. ಈ ನಂತರ ಮಗನನ್ನ ದೆಹಲಿಯ ಪ್ರತಿಷ್ಠಿತ ಡೆಲ್ಲಿ ಗಾಲ್ಫ್ ಕ್ಲಬ್ಗೂ ಅಭ್ಯಾಸಕ್ಕೆ ಕರೆದೊಯ್ಯೋದಕ್ಕೆ ಶುರು ಮಾಡಿದ್ರು. ತಂದೆಯ ಆಸಕ್ತಿ ಶ್ರಮವನ್ನ ಶುಭಂ ವ್ಯರ್ಥ ಮಾಡಲಿಲ್ಲ. ಅತ್ಯುತ್ತಮವಾಗಿ ಅಭ್ಯಾಸ ಮಾಡತೊಡಗಿದ. ಆಟದ ಅಂಶಗಳನ್ನ ಕೂಡ ಕಲಿಯೋದಕ್ಕೆ ಶುರು ಮಾಡಿದ್ದ.
ಅಭ್ಯಾಸದ ವೇಳೆ ಈತ ತೋರಿಸುತ್ತಿದ್ದ ಶೈಲಿ ಚಾಕಚಕ್ಯತೆ ಡೆಲ್ಲಿ ಗಾಲ್ಫ್ ಫೌಂಡೇಶನ್ ಸ್ಥಾಪಕ ಅಮಿತ್ ಲೂತ್ರಾ ಅವರ ಗಮನ ಸೆಳೆಯಿತು. ಈ ಬಾಲಕನ ಬಗ್ಗೆ ಮತ್ತಷ್ಟು ಮುತುವರ್ಜಿ ವಹಿಸಿದ್ರು, ಆಟದ ಮತ್ತಷ್ಟು ಅಂಶಗಳನ್ನ ಹೇಳಿಕೊಡತೊಡಗಿದ್ರು. ಇವೆಲ್ಲದರಿಂದ ಓರ್ವ ಉತ್ತಮ ಕಿರಿಯ ಗಾಲ್ಫ್ ಪಟು ರೂಪುಗೊಳ್ಳತೊಡಗಿದ್ದ. ಈ ನಂತರ ಶುಭಂ ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಗಾಲ್ಫ್ ಕ್ರೀಡಾ ಸ್ಪರ್ಧೆಗಳಲ್ಲಿ ನಿರಂತರ ಪ್ರಶಸ್ತಿಗಳನ್ನು ಪಡೆಯತೊಡಗಿದ. ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಮಿಂಚತೊಡಗಿದ್ದ. ಈತನ ಪ್ರತಿಭೆ ಕಂಡ ವಿದೇಶಿಯರು ನಿಬ್ಬೆರಗಾಗಿ ಹೋಗಿದ್ರು. ಈ ಹಂತದಲ್ಲಿ ಈತ ವಿದ್ಯಾಭ್ಯಾಸ ಮತ್ತು ಗಾಲ್ಫ್ ಅಭ್ಯಾಸಕ್ಕೆ ದೆಹಲಿಯಲ್ಲಿಯೇ ನೆಲೆ ನಿಲ್ಲಲು ಗಾಲ್ಫ್ ಅಕಾಡೆಮಿ ಸಹಾಯ ಮಾಡಿತು. ಕ್ಯಾಲ್ವೆ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನ ಇತ್ತೀಚೆಗೆ IMG ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಕರೆಯಲಾಗುತ್ತೆ. ಇದುವರೆಗೂ ಈತ ಗೆದ್ದ ಚಾಂಪಿಯನ್ಶಿಪ್ಗಳಲ್ಲಿ ಇದು ಮಹತ್ವದ್ದಾಗಿದೆ. ಇಂಥ ಅನೇಕ ಚಾಂಪಿಯನ್ಶಿಪ್ ಗೆಲ್ಲಬೇಕೆಂಬ ಆಕಾಂಕ್ಷೆಯನ್ನ ಶುಭಂ ಹೊಂದಿದ್ದಾನೆ. ಈತ ಪ್ರಪಂಚದಲ್ಲಿಯೇ ಶ್ರೇಷ್ಠ ಗಾಲ್ಫ್ ಆಟಗಾರನಾಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋ ಭರವಸೆ ಹೊಂದಲಾಗಿದೆ. ಕುಮಾರ ರೈತ, ಪಾಸಿಟಿವ್ ನ್ಯೂಸ್ ಬ್ಯೂರೋ, ಸುದ್ದಿ ಟಿವಿ, ಬೆಂಗಳೂರು.